ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಸರ್ಕಾರದ 5 ಯೋಜನೆಗಳಲ್ಲಿ ಒಂದಾದ ಗೃಹ ಲಕ್ಷ್ಮಿ ಯೋಜನೆಗೆ ಯಾರು ಯಾರು ಇದಕ್ಕೆ ಅರ್ಹರಾಗ್ತೀರಿ ಮತ್ತು ಯಾರು ಅನರ್ಹರಾಗ್ತೀರಿ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಯೋಜನೆ ಯಾರಿಗೆ ಸಿಗ್ತದೆ ಅಂದರೆ, ಯಾರು ಅಂತ್ಯೋದಯ BPL APL ಪಡಿತರ ಚೀಟಿಗಳಲ್ಲಿ ಕುಟುಂಬದ ಯಜಮಾನಿ ಮಹಿಳೆಯು ಈ ಯೋಜನೆಗೆ ಫಲಾನುಭವಿಯಾಗಿರ್ತಾರೆ. BPL APL ಮತ್ತು ಅಂತ್ಯೋದಯ ಕಾರ್ಡ್ ಉಳ್ಳವರು ಈ ಯೋಜನೆಗೆ ಫಲಾನುಭವಿಗಳು, ಮತ್ತು ಒಬ್ಬ ಮಹಿಳೆಗೆ ಮಾತ್ರ ಇದು ಅನ್ವಯಿಸುತ್ತದೆ. ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಜೋಡಣೆಯಾಗಿರುವುದು ಕಡ್ಡಾಯ. ಮತ್ತು ಈ ಯೋಜನೆ ಯಾರಿಗೆ ಸಿಗುವುದಿಲ್ಲ ಅಂತ ಹೇಳಿದರೆ, ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ ಆದಾಯ ತೆರಿಗೆ ಪಾವತಿದಾರರಾಗಿದ್ದಲ್ಲಿ, ನೀವು ಟ್ಯಾಕ್ಸ್ ಕಟ್ತೀರಾ ಅಂತಂದರೆ ನಿಮಗೆ ಇದು ಯೋಜನೆ ಸಿಗುವುದಿಲ್ಲ. ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ GST ಸಲ್ಲಿಸುವವರಾಗಿದ್ದರೆ, ನೀವು GST ಕಟ್ತಾ ಇದ್ದರೆ ಈ ಯೋಜನೆ ನಿಮಗೆ ಸಿಗುವುದಿಲ್ಲ. ಮತ್ತು ಈ ಯೋಜನೆಯು ದಿನಾಂಕ 19/7/2023 ಪ್ರಾರಂಭವಾಗ್ತಾ ಇದೆ. ಈ ಯೋಜನೆಯನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕನ್ನು ನಾನು ಇನ್ನೊಂದು ವಿಡಿಯೋ ಮಾಡಿ. ಧನ್ಯವಾದಗಳು ಸರ್. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.